ಹಾಯ್, ನನ್ನ ಹೆಸರು ನಾಗಶ್ರೀ ಅಂತ. ನಾನು ಹಾಸನಲ್ಲಿರೋದು. ನಾನು ಈಗ ಎಂ ಕಾಮ್ ಮುಗಿಸಿದ್ದೀನಿ. ರೀಸೆಂಟ್ 2020 ಬ್ಯಾಚ್ ಔಟ್ಪುಟ್ ನಂದು. ನಾನು ಬಂದು ಜೆ ಆರ್ ಎಫ್ ಆಸ್ಪಿರೆಂಟು. ಜೆ ಆರ್ ಎಫ್ ಅಂದರೆ ಜೂನಿಯರ್ ರಿಸರ್ಚ್ ಫೆಲೋಶಿಪ್ಪು. ಪಿ ಹೆಚ್ ಡಿ ಎಂಟ್ರೆನ್ಸ್ ಎಕ್ಸಾಮಿನೇಷನ್ನು ಅದು ಯು ಜಿ ಸಿ ಅವರು ನಡೆಸ್ತಾರೆ, ಯೂನಿಟ್ಸ್ ಗ್ರ್ಯಾಂಟ್ಸ್ ಕಮಿಷನ್ ಅಂತ. ಈ ಎಕ್ಸಾಮ್ ಬಂದು ಎನ್ ಇ ಟಿ ಅಂತ, ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟು. ಕಳೆದ 2 ವರ್ಷದಿಂದ ತೊಗೊಳ್ತಾ ಇದ್ದೀನಿ. ಇವ್ರದ್ದು ಎಷ್ಟರ ಮಟ್ಟಿಗೆ ಮಿಸ್ಮ್ಯಾನೇಜ್ಮೆಂಟ್ ಇದೆ ಅಂತ ಹೇಳಿದ್ರೆ ನಮ್ಮ ಹೇಳೋಕ್ಕೂ ಅಸಾಧ್ಯ. ತುಂಬ ನೋವಾಗುತ್ತೆ ಈ ಥರ. ಕಳೆದ 1 ವರ್ಷದಿಂದ 4 ಸತಿ ಪೋಸ್ಟ್ಪೋನ್ ಆಗಿದೆ ಎಕ್ಸಾಮು. ಏಪ್ರಿಲಲ್ಲಿ ಒಂದು ನೋಟಿಫಿಕೇಷನ್ ಬಂದಿತ್ತು ಅಪ್ಲೈ ಮಾಡಿ ಅಂತ. ಎಕ್ಸಾಮು ಜೂನಲ್ಲಿ ಆಗಬೇಕಿತ್ತು, ಅದರಿಂದ ಮತ್ತೆ ಜುಲೈಗೆ ಪೋಸ್ಟ್ಪೋನ್ ಆಯಿತು. ಫೈನ್, 1 ತಿಂಗಳಲ್ವಾ ಅಂತ ನೋಡಿದ್ರೆ ಮತ್ತೆ ಜುಲೈಯಿಂದ ಆಗಸ್ಟಿಗೆ ಪೋಸ್ಟ್ಪೋನ್ ಆಯಿತು. ಫೈನ್, ಮತ್ತೆ ಈಗ ಸೆಪ್ಟೆಂಬರಿಗೆ ಪೋಸ್ಟ್ಪೋನ್ ಆಯಿತು. ರೀಸೆಂಟಾಗಿ ಸೆಪ್ಟೆಂಬರಲ್ಲೂ 29th ನಮ್ಮದು ಸ್ಕೆಡ್ಯೂಲ್ ಆಗಿತ್ತು ಕಾಮರ್ಸಲ್ಲಿಗೆ. ಬಟ್ ಇವಾಗ ಏನಾಗಿದೆ ಅಂದರೆ ಮತ್ತೆ ಫ್ಯೂ ಬ್ಯಾಚ್ ಆಫ್ ಸ್ಟೂಡೆಂಟ್ಸ್ಗೆ ಕಾಮರ್ಸ್ ಎಕ್ಸಾಮ್ ನಡೆಸಿದ್ದಾರೆ. ಇನ್ ಫ್ಯೂನ ಹಾಗೆ ನೆಕ್ಸ್ಟ್ ಮತ್ತೆ ಪೋಸ್ಟ್ಪೋನ್ ಮಾಡಿದರು. ಯಾವ ಅಫೀಷಿಯಲ್ ಇಂಟಿಮೇಷನ್ನು ಕೊಡಲಿಲ್ಲ, ಏನೂ ಇಲ್ಲ. ಡೈರೆಕ್ಟಾಗಿ ಹೇಳಿದ್ರು ಎಕ್ಸಾಮ್ ಇಂತಿನ ದಿನ ದಟ್ ಪೋಸ್ಟ್ಪೋನ್ ಆಗ್ತಿದೆ ಎಕ್ಸಾಮು ಅಂತ. ಡೇಟು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ರೀಸೆಂಟಾಗಿ ಮೊನ್ನೆ ಮೇಲ್ ಬಂತು ದಟ್ ನಿಮ್ಮ ಎಕ್ಸಾಮಿನೇಷನ್ನು 14th ಸ್ಕೆಡ್ಯೂಲ್ ಆಗಿದೆ ಅಂತ ಹೇಳಿ. ಅದರಲ್ಲೂ ಅವ್ರು ಇಲ್ಲೂ ಇಂಟಿಮೇಟ್ ಮಾಡಿಲ್ಲ. ನಿಮ್ದು ಯಾವ ಸಿಟಿ ಬೀಳುತ್ತೆ, ಯಾವತ್ತು ಬರುತ್ತೆ, ಏನು ಅಂತ ಏನೂ ಹೇಳಿಲ್ಲ. ಎಕ್ಸಾಮಿಗಿನ 3 ದಿನ ಇಲ್ಲ. ನಾನು ರ್ಯಾಂಡಮ್ಮಾಗಿ ಚೆಕ್ ಮಾಡಬೇಕಾದ್ರೆ ನನಗೆ ಗೊತ್ತಾಯಿತು ದಟ್ ನನ್ನ ಎಕ್ಸಾಮ್ ಸಿಟಿ ಬಂದು ಬೆಳಗಾಮಲ್ಲಿದೆ ಅಂತ. ನಾನಿರೋದು ಹಾಸನಲ್ಲಿ. ಈಗ 3 ದಿನದಲ್ಲಿ ನಾನು ಹಿಂಗೆ ಟ್ರಾವೆಲ್ ಮಾಡೋಕ್ಕಾಗುತ್ತೆ? ನನಗೆ ಎಕ್ಸಾಮ್ ಪ್ಲೇಸ್ ಗೊತ್ತಿಲ್ಲ, ಬೆಳಗಾವಿಲಿ ಎಲ್ಲಿ ಅಂತ ಗೊತ್ತಿಲ್ಲ, ಕರೆಕ್ಟಾಗಿ ಸೆಂಟರ್ ಗೊತ್ತಿಲ್ಲ, ಟೈಮಿಂಗ್ಸ್ ಗೊತ್ತಿಲ್ಲ, ಏನು ಮಾಡಬೇಕು ಸ್ಟೂಡೆಂಟ್ಸು ಈ ಥರ ಆದರೆ?